ರಾಜ್ಯಸಭೆ ಸದಸ್ಯರಾದ ಬಳಿಕ ಇದೇ ಮೊದಲ ಬಾರಿಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಭಾಷಣ ಮಾಡಿದ್ರು. ಅಲ್ಲದೆ ತಮ್ಮ ಮೊದಲ ಭಾಷಣದಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಕುರಿತ ಚರ್ಚೆಯಲ್ಲಿ ಮಾತನಾಡಿದ ಅಮಿತ್ ಶಾ, ಪಗೋಡ ಮಾರಾಟ ಮಾಡುವುದು ಒಂದು ಉದ್ಯೋಗ ಅನ್ನೋ ಪ್ರಧಾನಿ ಮೋದಿ ಹೇಳಿಕೆಯನ್ನ ಸಮರ್ಥಿಸಿಕೊಂಡ್ರು. ಭಿಕ್ಷೆ ಬೇಡೋದಕ್ಕಿಂತ ಪಕೋಡ ಮಾರುವುದು ಉತ್ತಮ ಅಂತ ಮಾಜಿ ಸಚಿವ ಪಿ ಚಿದಂಬರಂ ಹೇಳಿಕೆಗೆ ತಿರುಗೇಟು ನೀಡಿದ್ರು. ಅಲ್ಲದೆ ಬಡವರು ನಿರುದ್ಯೋಗಿಗಳ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಅಂತ ಹೇಳಿದ್ರು. ಪಸೀನಾ ಬಹಾರ ಕರ್ ಹಜಾರೋ ಲಾಖೋ ಕರೋಡೋ ಯುವಾ ಜೋ ಸ್ವರೋಜ್ಗಾರಿ ಕಿ ದಿಶಾ ಮೇ ಆಗೇ ಬಢ್ ರಹೇ, ಪಕೋಡಾ ಬನಾ ರಹೇ, ಛೋಟಿ ಛೋಟಿ ಸ್ವರೋಜ್ಗಾರಿ ಲೇ ರಹೇ, ಉಸ್ಕೋ ಆಪ್ ಭಿಕ್ಷುಕ್ ಕೆ ಸಾಥ್ ಕಂಪೇರ್ ಕರೆಂಗೆ? ಕಿಸ್ ಪ್ರಕಾರ ಕಿ ಯೇ ಮಾನಸಿಕತಾ ಹೈ? ಸಭಾಪತಿ ಮಹೋದಯ, ಪಕೋಡಾ ಬನಾನಾ ಕೋಯಿ ಶರ್ಮ ಕಿ ಬಾತ್ ನಹೀ ಹೈ, ಇಸ್ಕೋ ಭಿಕ್ಷುಕ್ ಕೆ ಸಾಥ್ ಕಂಪೇರ್ ಕರ್ನಾ ಶರ್ಮ ಕಿ. ಅಂತ್ಯೋದಯ ಕಾ ಸಿದ್ಧಾಂತ ಹೈ, ವಿಕಾಸ್ ಕಿ ಪಂಕ್ತಿ ಮೇ ಜೋ ಅಂತಿಮ ಖಡಾ ಹೈ, ವಿಕಾಸ್ ಕಿ ಪಂಕ್ತಿ ಮೇ ಜೋ ಅಗ್ರಿಮ ಖಡಾ ಹೈ ಉಸ್ಕೆ ಬರೋಬರ್ ಕರ್ ದೇನಾ, ಸಬ್ಕೋ ಏಕ್ ಸಮಾನ್ ವಿಕಾಸ್ ಕಿ ತಕ್ ಮಿಲೆ, ಇಸ್ ಪ್ರಕಾರ ಸೆ ಆಗೆ ಬಢ್ನಾ. ಶಾಸ್ತ್ರಿ ಜಿ ಕೆ ಬಾದ್ ಪಹಲಿ ಬಾರ್ ಐಸಿ ಹಿಮ್ಮತ್ ಇಸ್ ದೇಶ ಕೆ ಅಭಿ ಕೆ ಪ್ರಧಾನಮಂತ್ರಿ ಔರ್ ಹಮಾರೆ ನೇತಾ ನರೇಂದ್ರ ಮೋದಿ ಜಿ ಉನ್ಹೋನೆ ಕಹಾ, ಜೋ ಸಂಪನ್ನ ಲೋಗ್ ಹೈ ಜಿನ್ ಪರ್ ಈಶ್ವರ್ ಕಿ ಕೃಪಾ ಹೈ, ಜಿನ್ಕೋ ಆರ್ಥಿಕ ರೂಪ ಸೆ ಕೋಯಿ ಪ್ರಶ್ನ ನಹೀ ಹೈ, ವೋ ಲೋಗ್ ಅಪ್ನಿ ಗ್ಯಾಸ್ ಕಿ ಸಬ್ಸಿಡಿ ಛೋಡ್ ದೇ. ये गैस की सब्सिडी सरकार गरीबों को देना चाहती है, आदिवासियों को देना चाहती है, दलितों को देना चाहती है, ग्रामीण गरीबों को देना चाहती है. जितने भी लोकतंत्र है वो सबको लोकतंत्र की योजनाओं को कोई खंगाल कर देख ले. 50 करोड़ लोगों को बीमा सुरक्षा देना, हेल्थ बीमा देना और 5 लाख रुपए का देना, किसी भी सरकार में साहस नहीं है जो भारतीय जनता पार्टी और एनडीए की सरकार ने किया है, हमारे प्रधानमंत्री नरेंद्र मोदी ने किया. और इसी के कारण मुझे मालूम है अभी सामने से थोड़ा आवाज आएगा, इसी के कारण ये आयुष्मान भव भारत को अब नमो हेल्थ केयर के नाम से